ಶಿರಸಿ ತಾಲೂಕಿನಲ್ಲಿ ಜಾನುವಾರು ಕಳ್ಳತನ ಹೆಚ್ಚುತ್ತಿದೆ ಎಂಬ ಅಪವಾದದ ಹಿನ್ನೆಲೆಯಲ್ಲಿಯೇ ಅದಕ್ಕೆ ಪುಷ್ಟೀಕರಣ ನೀಡುವಂತೆ ನಗರದ ಕೆಲವೆಡೆ ಮಧ್ಯರಾತ್ರಿ ವೇಳೆಯಲ್ಲಿ ಬಂದು ತಮ್ಮ ಐಷಾರಾಮಿ ಕಾರುಗಳಲ್ಲಿ ರಸ್ತೆ ಬದಿಯಲ್ಲಿ ಮಲಗಿಕೊಂಡಿರುವ ಬಿಡಾಡಿ ದನಗಳನ್ನು ಹೊತ್ತೊಯ್ಯುತ್ತಿರುವ ಘಟನೆಗಳು ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ಹೌದು, ನಗರದ ಜನನಿಬಿಡ ಪ್ರದೇಶಗಳನ್ನು ಆರಿಸಿಕೊಂಡು ಮಧ್ಯರಾತ್ರಿಯಲ್ಲಿ ಪ್ರವೇಶ ಮಾಡಿ ತಮ್ಮ ಐಷಾರಾಮಿ ಕಾರುಗಳ ಹಿಂದಿನ ಸೀಟಿನಲ್ಲೇ ಬಿಡಾಡಿ ದನಗಳನ್ನ ತುಂಬಿಕೊಂಡು ಹೋಗಲಾಗ್ತಿದೆ. ಇಂತಹ ಘಟನೆಯ ಕುರಿತಾಗಿ ದನಗಳನ್ನ ಕಾರಿಗೆ ತುಂಬುವ ದೃಶ್ಯಗಳು ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಶುಕ್ರವಾರ ಬೆಳಗಿನ ಜಾವ 3 ಗಂಟೆಯ ನಂತರ ಜನನಿಬಿಡವಾಗಿರುವ ನಗರದ ಮರಾಠಿ ಕೊಪ್ಪದ ರಸ್ತೆಗೆ ಆಗಮಿಸಿದ ಗುಂಪೊಂದು ತಮ್ಮ ಕಾರಿನಲ್ಲಿ ಬಿಡಾಡಿ ದನಗಳನ್ನ ಒತ್ತಾಯಪೂರ್ವಕವಾಗಿ ಎಳೆದುಕೊಂಡು ಬಂದು ಸೀಟ್ ತೆಗೆದು ತುಂಬಿರುವ ದೃಶ್ಯಾವಳಿಗಳು ಸೆರೆಯಾಗಿದೆ. ಇದರ ಕೆಲವೊಂದು ಚಿತ್ರಗಳು, ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಲಭ್ಯವಾಗಿದ್ದು ಇದು ಘಟನೆ ನಡೆದಿದೆ ಎನ್ನುವುದಕ್ಕೆ ಸಾಕ್ಷ್ಯ ಒದಗಿಸುವಂತಾಗಿದೆ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ತಿದ್ದಾರೆ. ಜಾನುವಾರು ಸಾಗಾಟ ಕುರಿತಂತೆ ಮುಖ್ಯವಾಗಿ ಪೊಲೀಸ್ ಇಲಾಖೆ ಜಾಗೃತವಾಗುವ ಅವಶ್ಯಕತೆ ಇದೆ. ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದ್ರೂ ಸಹ ಇರುವ ಸಿಬ್ಬಂದಿಗಳನ್ನ ಬಳಸಿಕೊಂಡು ನಾಕಾಬಂದಿಗಳನ್ನ ಮಾಡುವ ಅವಶ್ಯಕತೆ ಇದೆ. ಅಲ್ಲದೆ ಇಲಾಖೆಯ ಸಿಬ್ಬಂದಿಗಳ ಬೀಟ್ ಏರಿಯಾಗಳಲ್ಲಿ ಈ ರೀತಿಯ ಸಮಸ್ಯೆ ಆಗದಂತೆ ನೋಡಿಕೊಂಡಲ್ಲಿ ಅನಧಿಕೃತ ಸಾಗಾಟ ನಡೆಯುವುದಿಲ್ಲ ಎಂದು ಸಾರ್ವಜನಿಕರ ವಾದವಾಗಿದೆ. ಅತಿ ಶೀಘ್ರದಲ್ಲಿ ಇಂತಹ ಗುಂಪುಗಳನ್ನು ಹಿಡಿದು ಇನ್ನು ಮುಂದೆ ಈ ರೀತಿ ನಡೆಯದಂತೆ ನೋಡಿಕೊಳ್ಳಬೇಕು ಎಂದು ಸಹ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ.